ಎಸ್ಸಿದೀಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತ ಟೈಮ್. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಬಿಬಿಎಂಪಿಯ ಮಾಜಿ ಮೇಯರ್ ಸಂಪತ್ ರಾಜ್ ಅವಮಾನ ಮಾಡಿದ್ದಾರೆ. ಈ ವಿಚಾರ ಈಗ ಇಡೀ ಬಿಬಿಎಂಪಿ ಆವರಣದಲ್ಲಿ ಗಿರಕಿ ಹೊಡಿತಾ ಇದೆ. ಹಾಗಾದ್ರೆ ಈ ಸ್ಟೋರಿಯನ್ನು ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಬರು. ಸಂವಿಧಾನ ಶಿಲ್ಪಿಗೆ ಬಿಬಿಎಂಪಿಯ ಮಾಜಿ ಮೇಯರ್ ಅಪಮಾನ ಮಾಡಿದ್ರ, ಅಂಬೇಡ್ಕರ್ ಗೆ ಸಂಪತ್ ರಾಜ್ ಅಪಮಾನ ಮಾಡಿದ್ದು ಹೇಗೆ? ನ್ಯೂಸ್ 18 ಕನ್ನಡದಲ್ಲಿ ಈ ಪ್ರಮಾದದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅಂಬೇಡ್ಕರ್ ಗೆ ಸಂಪತ್ ರಾಜ್ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಈ ಕ್ಷಣ ಇಡ್ತಾ ಇದ್ದೀವಿ. ಬಿಬಿಎಂಪಿಯ ಮಾಜಿ ಮೇಯರ್ ಸಂಪತ್ ರಾಜ್ ಅವಮಾನ ಮಾಡಿದ್ದು ಹೇಗೆ, ಯಾವ ರೀತಿಯಾದಂತಹ ಅಪಮಾನವನ್ನ ಮಾಡಿದ್ದಾರೆ? ಇಡೀ ದೇಶವೇ ಗೌರವಿಸುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಸಂಬಂಧಪಟ್ಟಂತೆ ಈಗ ಕಂಚಿನ ಪ್ರತಿಮೆ ಬದಲು ಫೈಬರ್ ಪ್ರತಿಮೆ ನಿರ್ಮಾಣ ಆಗಿದೆ. 2 ತಿಂಗಳಿಂದ ಡಮ್ಮಿ ಪ್ರತಿಮೆಗೆ ಮಾಲಾರ್ಪಣೆ ಆಗ್ತಾ ಇದೆ. ಬಿಬಿಎಂಪಿಯ ಕೇಂದ್ರ ಕಚೇರಿಯ ಆವರಣದಲ್ಲಿರುವಂತಹ ಪ್ರತಿಮೆ ಇದು, ನಟ್ಟು ಬೋಲ್ಟ್ ಲೂಸ್ ಆಗಿದೆ. ಒರಿಜಿನಲ್ ಕಂಚಿನ ಪ್ರತಿಮೆ ಬಗ್ಗೆ ಬಿಬಿಎಂಪಿಗೆ ಗೊತ್ತೇ ಇಲ್ವಂತೆ. ಡಮ್ಮಿ ಬದಲಿಸಿ ಒರಿಜಿನಲ್ ಪ್ರತಿಮೆ ಇನ್ನೂ ಕೂಡ ಅವರು ಅಲ್ಲಿ ರಿಪ್ಲೇಸ್ಮೆಂಟ್ ಮಾಡಿಲ್ಲ. ಹಾಗಾದ್ರೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದಲ್ಲಿ ಅವ್ಯವಹಾರ ಆಗಿದೆಯಾ? 1 ಕೋಟಿ ರೂಪಾಯಿ ಖರ್ಚಿನ ಲೆಕ್ಕ ತೋರಿಸಿದ್ದಾರೆ ಅಧಿಕಾರಿಗಳು. ಕಂಚಿನ ಪ್ರತಿಮೆಯೇ ಇಲ್ಲದೆ 1 ಕೋಟಿ ಮಂಜೂರಾಗಿದ್ದು ಹೇಗೆ? ಇದು ಈಗಿನ ಪ್ರಶ್ನೆ. ಅಂಬೇಡ್ಕರ್ ಪ್ರತಿಮೆಗೆ 1 ಕೋಟಿ ಸ್ಯಾಂಕ್ಷನ್ ಆಗಿದೆ, ಆದ್ರೆ ಇದುವರೆಗೆ ಯಾಕೆ ರಿಪ್ಲೇಸ್ಮೆಂಟ್ ಆಗಿಲ್ಲ? ಫೈಬರ್ನ ಪ್ರತಿಮೆ ಯಾಕಿದೆ? ಇದರಲ್ಲಿ ಏನಾದರೂ ಅವ್ಯವಹಾರ ಆಗಿದೆಯಾ? ಸಂಪತ್ ರಾಜ್ ಅವರು ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕಾದ್ರೆ ಇದನ್ನ ಹೇಳಿಲ್ವ? ಈ ರೀತಿಯಾಗಿ ಈಗ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಪ್ರತಿಮೆ ಹೆಸರಲ್ಲೂ ಕೂಡ ಹಣವನ್ನ ಗುಳು ಮಾಡಿದ್ರ ಮಾಜಿ ಮೇಯರ್? ಆರೋಪ ಸುಳ್ಳು ಅಂತ ಹೇಳೋದಾದ್ರೆ ನಿಜವಾದ ಪ್ರತಿಮೆಯಲ್ಲಿ ದಮನಿತರ ಸಂಘಟನೆಗಳಿಂದ ಈಗ ಸಂಪತ್ ರಾಜ್ ಅವ್ರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ನ್ಯೂಸ್ 18 ಕೂಡ ಕೇಳ್ತಾ ಇದೆ. ಆರೋಪ ಸುಳ್ಳು ಅನ್ನೋದಾದ್ರೆ ರಿಯಲ್ ನಿಜವಾದಂತ ಪ್ರತಿಮೆಯಲ್ಲಿ ಯಾಕೆ ಇನ್ನೂ ಕೂಡ ರಿಪ್ಲೇಸ್ಮೆಂಟ್ ಆಗಿಲ್ಲ? ಇದೀಗ ನೀವು ನೋಡ್ತಿರುವಂತಹ ದೃಶ್ಯ ಇದು, ಈಗ ಫೈಬರ್ ನ ಪ್ರತಿಮೆ ಕಳೆದ 2 ತಿಂಗಳಿಂದ ಇದೇ ಪ್ರತಿಮೆಗೆ ಮಾಲಾರ್ಪಣೆ ಆಗ್ತಿದೆ. ಆದ್ರೆ ಇಲ್ಲಿ ಕಂಚಿನ ಪ್ರತಿಮೆ ರಿಪ್ಲೇಸ್ಮೆಂಟ್ ಆಗ್ಬೇಕಾಗಿತ್ತು, 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ಆದ್ರೆ ಇದುವರೆಗೆ ಯಾವುದೇ ರಿಪ್ಲೇಸ್ಮೆಂಟ್ ಆಗಿಲ್ಲ. ಹಾಗಾದ್ರೆ ಸಂಪತ್ ರಾಜ್ ಅವರೇನು ಕಣ್ಮುಚ್ಕೊಂಡು ಕೂತಿದ್ರ? ಆದ್ರೆ ಈಗ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಬಿಬಿಎಂಪಿಯ ಆವರಣದಲ್ಲಿ ಇರುವಂತಹ ಈ ಪ್ರತಿಮೆ ಇನ್ನೂ ಕೂಡ ಮಾಲಾರ್ಪಣೆ ಆಗ್ತಿದೆ, ಕೇವಲ ಡಮ್ಮಿ ಪ್ರತಿಮೆಗೆ. ಸಪೋಸ್ ಈಗ ಅಂಬೇಡ್ಕರ್ ಗೊತ್ತು ನಿಮಗೆ, ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಸ್ವಲ್ಪ ಅಪಮಾನ ಆದ್ರೂ ಕೂಡ ದೊಡ್ಡ ಇಶ್ಯೂ ಆಗೋಗ್ತದೆ. ಸ್ಟ್ಯಾಚು ಅಲ್ಲಾಡ್ತೀನಿ ಅಂತ ಹೇಳಿದ್ರೆ ಗಮನಕ್ಕೆ ತಂದೀರಾ? ಅಲ್ಲಿ ಗಮನ ಗೊತ್ತು ಸರ್, ಅದು ಗೊತ್ತಿದೆ ಸರ್, ಎಲ್ಕ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದೆ ಸರ್, ಅವತ್ತು ಹೂಲಾರ ಹಾಕೋ ದಿವಸ ಫಂಕ್ಷನ್ ಮಾಡಿದ್ರೆ ಗೊತ್ತಿದೆ. ಅದು ಅದು ನಾವು ಹ್ಯಾಂಗಲ್ ಮಾಮೂಲಿ ಡೈಲಿ ಹಾಕೋದು ನಾವು ಮಾಮೂಲಿ ಹಾಕ್ತಾ ಇದ್ದೀವಿ ಸರ್. ಅದು ನಮಗೆ ಗೊತ್ತಿಲ್ಲ, ಒಟ್ಟಲ್ಲಿ ಹಾರ ಹಾಕ್ತ ಅಂತ ಹೇಳಾರ ಹಾಕ್ತಾ ಇದೀವಿ ಅಷ್ಟೇ, ನಮ್ಗೆ ಗೊತ್ತಿರೋ. ಆಕ ಟೈಮಲ್ಲಿ ಅಲ್ಲಾಡಲ್ಲ? ಇಲ್ಲ, ನಾವಲ್ಲಿ ಹಾಕ್ತಾರೆ. 26ನೇ ತಾರೀಕು 9ನೇ ತಿಂಗಳಲ್ಲಿ ಇವರು ಇದ್ದಂಥ ನಮ್ಮ ಮಾಜಿ ಮೇಯರ್ಗಳಾದ ಸಂಪತ್ ರಾಜ್ ಅವರು ಅವರ ಅವಧಿಯಲ್ಲಿ ಇದು ಆಗಿದೆ. ಯಾಕೆ ಕಾಲಾವಕಾಶ ತಗೊಂಡು ಬಾಬಾ ಸಾಹೇಬ್ರದ್ದು ಒಂದು ದೊಡ್ಡ ಮಟ್ಟದಲ್ಲೇ ಪ್ರತಿಮೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಿ ಇಲ್ಲಿ ಅನಾವರಣ ಮಾಡಿದರೆ ಸಂತೋಷ ಪಡ್ತಿದ್ವಿ. ಈಗೇನು ಮಾಡಿದ್ದಾರೆ ಇವರು ಅವಸರವಾಗಿ, ಅದ್ಯಾವುದೋ ಒಂದು ಫೈಬರಲ್ಲಿ ಇರೋದು, ಇವತ್ತೋ ನಾಳೆನೋ ಅದು ಗಾಳಿಗೆ ಬೀಳೋ ಥರ ಅಲ್ಲಿ ಹಾರಾಕ ಹುಡುಗ ಹೇಳ್ತಾನೆ ಸರ್, ನಮಗೆ ಭಯಭೀತರಾಗಿ ನಾನು ಹಾರಾಕತ್ತೀನಿ ಸರ್, ಇವತ್ತು ನಾಳೆ ಬೀಳೋ ಥರ ಇದೆ ಸರ್ ಅಂತ. ಈ ಮೇಯರು, ಹಳೆ ಮೇಯರ್, ಮಾಜಿ ಮೇಯರ್ ಅವರು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರು, ದಲಿತ ವರ್ಗಕ್ಕೆ ಸೇರಿರು, ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ರೀತಿಯಲ್ಲಿ ತಗೊಂಬಂದು ಅವಸರವಾಗಿ ಇಡೋ ಕಾರಣ ಏನಂತ ನಮಗೆ ಮರ್ಮವಾಗಿದೆ. ಮತ್ತೆ 1.5 ಕೋಟಿ ಇದಕ್ಕೆ ಖರ್ಚಾಗಿದೆ ಅಂತ ಹೇಳ್ತಾರೆ. 1.5 ಕೋಟಿಯಲ್ಲಿ ಒಂದು 60-40 ಒಳ್ಳೆ ಯಾಕೆ ಮಾಡಿದ್ರು ಅಂತ ನನಗೂ ತಿಳಿದು ಬಂದಿಲ್ಲ.
ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಈಗಾಗಲೇ ಸ್ಯಾಂಕ್ಷನ್ ಆಗಿ ರೆಡಿ ಆಗ್ತಿರೋ ಪುತ್ಥಳಿ ಬಗ್ಗೆ ನಾವು ಮಾತಾಡೋಣ ಅಂತ ನಾನು ದಲಿತ ಮುಖಂಡರೊಟ್ಟಿಗೆ ಮಾತಾಡ್ತೀನಿ. 22.75 ಅಡಿಯಲ್ಲಿ 1 ಕೋಟಿ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗೆ ಸ್ಯಾಂಕ್ಷನ್ ಆಗಿದೆ. ಅದೇನಾಗಿದೆ ಅಂದರೆ ಅಂಬೇಡ್ಕರ್ ಅವರ ಮುಖಚರ್ಯೆ ಸರಿಯಾಗಿ ಬರದ ಕಾರಣ ಸ್ವಲ್ಪ ತಡ ಆಗ್ತಿದೆ. ಖಂಡಿತ ಆ ಥರ ಅನಾಹುತ ಆಗುತ್ತೆ ಅಂದರೆ ನಾಳೆನೇ ಅದನ್ನ ಇನ್ಸ್ಪೆಕ್ಟ್ ಮಾಡಿ ಸಂಬಂಧಪಟ್ಟವ್ರನ್ನ ಕರೆಸಿ ಏನು ಬೋಲ್ಟ್ ಲೂಸ್ ಆಗಿದೆ ಅಂತ ಹೇಳ್ತಿದ್ದೀರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ವಿಶೇಷ ವರದಿಗಾರ ಥಾಮಸ್ ಪುಷ್ಪರಾಜ್. ಥಾಮಸ್, ಇದೀಗ ಬಿಬಿಎಂಪಿಯ ಮತ್ತೊಂದು ಚಾಪ್ಟರ್, ಈಗ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಒಂದು 2 ತಿಂಗಳು ಬೇಕಾ ಅಂತ ರಿಪ್ಲೇಸ್ಮೆಂಟ್ಗೆ, ಇನ್ನೊಂದು 1 ಕೋಟಿಯಲ್ಲಿ ಅದು ಏನ್ ಕಟ್ತಾ ಇದ್ದಾರೆ, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಖಂಡಿತ ಅವಿನಾಶ್, ಬಹುಶಃ ಇದು ನಿಜಕ್ಕೂ ಕೂಡ ದೌರ್ಭಾಗ್ಯಪೂರ್ಣವಾದ ಸಂಗತಿ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾಜಿ ಮೇಯರ್ ಸಂಪತ್ ರಾಜ್ರವರು ತಮ್ಮ ಒಂದು ಅಧಿಕಾರದಿಂದ ಕೆಳಗಿಳಿಯುವಂತ ಮುನ್ನ ಅವಸರವಾಗಿ ಎಲ್ಲ ಒಂದು ಕಡೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವಂತ ಒಂದು ದೊಡ್ಡ ಮಟ್ಟದ ಪ್ರಮಾದವನ್ನು ಮಾಡಿದ್ರ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ನಾವೀಗೇನು ತೋರಿಸ್ತಾ ಇದೀವಿ, ಈ ಒಂದು ಪ್ರತಿಮೆ ಏನಿದೆ, ಈ ಪ್ರತಿಮೆ ಏನಿದೆ ಅದು ಕಂಚಿನ ಪುತ್ತಳಿ ಅನ್ನುವಂಥ ರೀತಿಯಲ್ಲಿ ಸುಳ್ಳು ಹೇಳಿದರು ಮೇಯರ್ ಸಂಪತ್ ರಾಜರು, ಸುಳ್ಳು ಹೇಳಿದರು. ಆದರೆ ಆ ಪ್ರತಿಮೆ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ ಅದು ಫೈಬರ್ ಪ್ರತಿಮೆ, ಯಾವುದೇ ರೀತಿಯಲ್ಲೂ ಕೂಡ ಕಂಚಿನ ಪ್ರತಿಮೆ ಅನ್ನೋದಕ್ಕೆ ಯಾವುದೇ ರೀತಿಯಂಥ ಪುರಾವೆಗಳಿಲ್ಲ. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆದಕ್ತಾ ಹೋದಂಥ ಟೈಮಲ್ಲಿ ನಿಜವಾದ ಒರಿಜಿನಲ್ ಪ್ರತಿಮೆ ಚಿತ್ರಕಲಾ ಪರಿಷತ್ನಲ್ಲಿ ಇನ್ನೂ ರೆಡಿ ಆಗ್ತಾನೆ ಇದೆ, ಅದು ಮುಖ ಏನು ಸರಿ ಆಗ್ತಾ ಇಲ್ಲಂತೆ. ಆ ಮುಖವನ್ನು ಸರಿ ಮಾಡುವಂಥ ಕೆಲಸದೊಳಗೆ ಇನ್ನೂ ಸಿಬ್ಬಂದಿಗಳು ನಿರತರಾಗಿರೋದ್ರಿಂದಾಗಿ ಆ ಒಂದು ಫೈಬರ್ ಪ್ರತಿಮೆಯನ್ನು ಅದೇ ರೀತಿ ಇಡಲಾಗಿದೆ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಇವತ್ತವರೆಗೂ ಈ ಹೊಸ ಬಂದಿರುವಂಥ ಹೊಸ ಮೇಯರ್ ಗಂಗಾಂಬಿಕಾ ಮಲ್ಲಿಕಾರ್ಜುನರವರ ಗಮನಕ್ಕೂ ಇಲ್ಲ ಅದು ಫೈಬರ್ ಪ್ರತಿಮೆ ಅಂತೆ, ಅದು ಫೈಬರ್ ಪ್ರತಿಮೆ ಅಂತೇಳಿ. ಇವತ್ತಿನವರೆಗೂ ಕೂಡ ಮೇಯರ್ ಸೇರಿದಂತೆ ಸಾಕಷ್ಟು ಜನ ಕಾರ್ಪೊರೇಟ್ಗಳು ಮತ್ತು ಬಿಬಿಎಂಪಿಯ ಜನತೆ ಮೇಯರ್ ಸಂಪತ್ ರಾಜ್ರವರು ಮೇಯರ್ ಆಗಿದಂಥ ಟೈಮಲ್ಲಿ ಇಟ್ಟಂಥದ್ದು ಕಂಚಿನ ಪುತ್ತಳಿ ಅದು ಅದು ಅನ್ನೋಂಥ ಒಂದು ಭಾವನೆಯಲ್ಲೇ ಇದೆ. ಆದರೆ ಸತ್ಯ ಅನ್ನೋಂಥದ್ದನ್ನ ನ್ಯೂಸ್ 18 ಕನ್ನಡ ರಿವೀಲ್ ಮಾಡ್ತಾ ಇದೆ. ಇದಕ್ಕೆ 1 ಕೋಟಿ ಖರ್ಚಾಗಿದೆ ಅಂತೆ. ಒಂದು ಪ್ಲಸ್ 50 ಅಂತ ಹೇಳಿದ್ರೆ 1.5 ಕೋಟಿ 22.75 ಅಲ್ಲಿ 1 ಕೋಟಿ ಮೇಯರ್ ಫಂಡಲ್ಲಿ 50 ಲಕ್ಷ 1.5 ಕೋಟಿ ವೆಚ್ಚದಲ್ಲಿ 6.5-7 ಅಡಿ ಕಂಚಿನ ಪುತ್ತಳಿಯನ್ನು ರೆಡಿ ಮಾಡೋದಕ್ಕೆ ಬಿಬಿಎಂಪಿಯನ್ನು ಹೊರಟಿದೆ. ಎಲ್ಲಿದೆ ನಿಜವಾದ ಪ್ರತಿಮೆ ಎಲ್ಲಿದೆ ಅನ್ನೋಂಥ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಅಧಿಕಾರದಿಂದ ಕೆಳಗಿಳಿಯುವಂತ ಮುನ್ನ ಕೆಳಗಿಳಿಯುವಂತ ಒಂದು ಆತುರದಲ್ಲಿ ಎಲ್ಲ ಒಂದು ಕಡೆ ಸಂಪತ್ ರಾಜ್ರವರು ಈ ಒಂದು ಫೈಬರ್ ಪ್ರತಿಮೆಯನ್ನು ತಂದು ಇಡೋದ್ರ ಮೂಲಕ ಒಂದು ಅವಮಾನ ಮಾಡಿದೆ. ಇದು ದಲಿತ ಪರ ಸಂಘಟನೆಗಳ ತೀವ್ರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಮೇಯರ್ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ಈ ಒಂದು ಪ್ರಕರಣವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸ್ತೀನಿ. ಯಾಕಂದ್ರೆ ಸಂವಿಧಾನ ಶಿಲ್ಪಿಗೆ ಆಗಿರುವಂತಹ ಅವಮಾನ, ಇಡೀ ದಲಿತ ಸಮುದಾಯಕ್ಕೆ ಆಗಿರುವಂತಹ ಅವಮಾನ. ಹಾಗಾಗಿ ದಲಿತ ಮುಖಂಡರುಗಳು ಕೂಡ ಯಾವುದೇ ಕಾರಣಕ್ಕೂ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ನಾನು ಅವ್ರ ಜೊತೆಗೆ ಮಾತನಾಡಿ ನಿಜಕ್ಕೂ ಕೂಡ ಕಂಚಿನ ಪುತ್ತಳಿ ಏನು ಈ ಸ್ಥಾನದಲ್ಲಿ ಬರಬೇಕು, ಆ ಸ್ಥಾನದಲ್ಲಿ ತರ್ತೀವೇನಂತ ಮಾತನ್ನ ಹೇಳ್ತದೆ. ಆದ್ರೆ ಪ್ರಶ್ನೆ ಇದಲ್ಲ ಅವಿನಾಶ್, ಒಬ್ಬ ಮೇಯರ್ ಆದಂತವರು ಎಲ್ಲ ಒಂದ್ ಕಡೆ ತಾವು ಅಧಿಕಾರದ ಕೆಳಗಿಳಿಯುವಂತ ಒಂದು ಆತುರದಲ್ಲಿ ಒಂದು ಫೈಬರ್ ಪ್ರತಿಮೆಯನ್ನ ಕಂಚಿನ ಪುತ್ತಳ ಹೆಸರಲ್ಲಿ ಇಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು. ಹಾಗಾಗಿ ಇದು ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ಅವಿನಾಶ್. ಧನ್ಯವಾದ ಮಾಹಿತಿ.